ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಉಮೇಶ್. ಭಾರತದ ಗಡಿಯಲ್ಲಿ ಈಗ ಹದ್ದುಗಳು ದೊಡ್ಡ ಸದ್ದನ್ನ ಮಾಡ್ತಾ ಇದ್ದಾವೆ. ರಣ ಹದ್ದುಗಳು ಪಾಕಿಸ್ತಾನದ ಡ್ರೋನ್ಗಳನ್ನ ಕುಕ್ಕಿ ತಿನ್ನುತ್ತಾ ಇದ್ದಾವೆ. ಏನ್ ಹಂಗಂದ್ರೆ ಕಣಿವೆ ರಾಜ್ಯದಲ್ಲಿ ಏನಾಗ್ತಾ ಇದೆ ನೋಡಿ. ಭಾರತ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳನ್ನ ಗೆದ್ದಿದೆ. 1947, 67, 71 ಮತ್ತು 1999 ಯುದ್ಧ. ಈ 4 ಯುದ್ಧಗಳು ಆದ ನಂತರ ಪಾಕಿಸ್ತಾನಕ್ಕೆ ಈಗ ಭಾರತದ ವಿರುದ್ಧ ನಾವು ಕನ್ವೆನ್ಷನಲ್ ವಾರ್ನಲ್ಲಿ ಗೆಲ್ಲೋದು ಅಸಾಧ್ಯ ಅನ್ನೋದು ಮನವರಿಕೆ ಆಗಿಬಿಟ್ಟಿದೆ. ಹಾಗಾಗಿ ಈಗ ಅದು ಪರೋಕ್ಷ ಯುದ್ಧಕ್ಕೆ ಇಳಿದಿದೆ, ಪ್ರಾಕ್ಸಿ ವಾರ್ ಇಳಿದಿದೆ. ಈ ಪ್ರಾಕ್ಸಿ ವಾರ್ನ ಶುರು ಮಾಡಿದವರು ಜಿಯಾವುಲ್ಲಾ ಹಕ್, ಅದಕ್ಕೆ ಜಿಯಾ ಡಾಕ್ಟ್ರೈನ್ ಅಂತ ಬೇರೆ ಕರೀತಾರೆ ಅವರು. ಏನಿದು ಈ ಪ್ರಾಕ್ಸಿ ವಾರ್ ಅಂತಂದ್ರೆ, ಇದಕ್ಕೆ ಹಲವಾರು ಆಯಾಮಗಳಿವೆ. ಅದು ಸಿದ್ಧಾಂತದ ಯುದ್ಧ, ಆರ್ಥಿಕ ಯುದ್ಧ, ಅಥವಾ ಫಿನಾನ್ಷಿಯಲ್ ವಾರ್, ಅಥವಾ ಎನರ್ಜಿ ವಾರ್, ಅಥವಾ ಸೈಕಾಲಜಿಕಲ್ ವಾರ್, ಮನೋಯುದ್ಧ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ವಾರ್, ಮೀಡಿಯಾ ವಾರ್, ಸೈಬರ್ ವಾರ್, ಹೀಗೆ ಹತ್ತಾರು ಆಯಾಮಗಳಿದೆ ಇದಕ್ಕೆ. ಅಥವಾ ಇದೆಲ್ಲದರ ಕಾಂಬಿನೇಷನ್ ಕೂಡ ಆಗಿರ್ಬೋದು. ಆದರೆ ಇದು ಯಾವುದನ್ನು ನಾವು ಕೇಳೇ ಇಲ್ವಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಪಾಕಿಸ್ತಾನ ಕಾಶ್ಮೀರದಲ್ಲಿ ಇದುವರೆಗೂ ಮಾಡ್ತಾ ಇರೋದು ಇದೇ ಯುದ್ಧವನ್ನ. ಈ ರೀತಿ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಶತ್ರುಗಳು ಗಡಿ ದಾಟಿ ಬರಬೇಕಾಗಿಲ್ಲ. ತುಂಬಾ ಸರಳ ಮತ್ತು ಅತ್ಯಂತ ಭಯಾನಕ, 4 ಜನ ಉಗ್ರರನ್ನ ದೇಶದ ಗಡಿಯ ಒಳಕ್ಕೆ ಬಿಟ್ಬಿಡೋದು. ಅವರು ಕಾಶ್ಮೀರಕ್ಕೆ ಬಂದು ಅಲ್ಲಿನ ಜನರನ್ನ ಎತ್ತು ಕಟ್ತಾರೆ, ಅಲ್ಲಿನ ಜನರನ್ನ ಉದ್ರಿಕ್ತಗೊಳಿಸ್ತಾರೆ. ಕೂಡಲೇ ಜನ ಬೀದಿಗಿಳಿದು ನಮ್ಮ ಸೈನ್ಯದ ವಿರುದ್ಧ ಕಲ್ಲು ತೋರ್ತಾರೆ. ಇದಕ್ಕೆ ಶತ್ರು ರಾಷ್ಟ್ರ ಖರ್ಚು ಮಾಡಿದ್ದಾದ್ರೂ ಏನು? ಏನು ಖರ್ಚು ಮಾಡಲ್ಲ. ಇದಲ್ಲದೆ ಸೈನ್ಯ ಮತ್ತು ಪೊಲೀಸರನ್ನ ಒಂದು ಕಡೆ ಕಟ್ಟಾಕಿ ಶತ್ರುಗಳು ಹೇರಳವಾದ ಮಾದಕ ವಸ್ತುವನ್ನ ಗಡಿಯೊಳಕ್ಕೆ ಕಳಿಸ್ತಾರೆ. ಹವಾಲಾ ಹಣವನ್ನ ಚಲಾವಣೆ ಮಾಡ್ತಾರೆ. ಆ ಹಣವನ್ನ ಈ ಪರೋಕ್ಷ ಯುದ್ಧಕ್ಕಾಗಿ ಬಳಸ್ಕೊಳ್ತಾರೆ. ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಗಡಿಯೊಳಕ್ಕೆ ಕಳಿಸ್ತಾರೆ. ಧರ್ಮೋನ್ಮಾದಿಗಳಿಗೆ ಶಸ್ತ್ರಾಸ್ತ್ರವನ್ನ ಅವರ ಕೈ ಕೊಟ್ಟು ಕಾಶ್ಮೀರಿ ಯುವಕರಿಗೆ ಉಗ್ರ ಚಟುವಟಿಕೆಗಳನ್ನ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾರೆ. ಅವರನ್ನ ಆಯ್ಕೆ ಮಾಡ್ತಾರೆ, ತರಬೇತಿಯನ್ನ ಕೊಡ್ತಾರೆ, ಅವರ ತಲೆಯನ್ನ ಕೆಡಿಸ್ತಾರೆ, ಜೊತೆಗೆ ಒಂದಷ್ಟು ಹಣವನ್ನ ಕೊಟ್ಟು ಕಾಶ್ಮೀರದ ಒಳಗೆ ನುಗ್ಗಿಸ್ತಾರೆ. ಪಾಕಿಸ್ತಾನ ಅವಾಗಿಂದ ಮಾಡ್ತಾ ಇರೋದು ಇದೇ ಕೆಲಸವನ್ನ. ಪಾಕಿಸ್ತಾನ ಈ ಇತ್ತೀಚೆಗೆ ಹೂಡಿರುವಂತಹ ಮತ್ತೊಂದು ಕುತಂತ್ರ ಅಂತಂದ್ರೆ, ಅದು ಆ ಇಡೀ ಮೀಡಿಯಾ ಏನಿದೆ ಆ ಮೀಡಿಯಾವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು. ನಿಮಗೆ ಗೊತ್ತಿರಲಿ ಅಥವಾ ನಿಮ್ಗೆ ಆಶ್ಚರ್ಯ ಆಗಬಹುದು, ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರ 1 30 ದಿನಪತ್ರಿಕೆಗಳು ಪ್ರಕಟ ಆಗ್ತವೆ. ಅದು ಸಾರ್ವಜನಿಕರಿಗೆ ಲಭ್ಯ ಆಗುತ್ತೆ. ಕಣಿವೆಯಲ್ಲಿರುವ ಬಹುತೇಕ ಬುದ್ಧಿಜೀವಿಗಳು ಇಂಗ್ಲಿಷ್ ಓದ್ತಾರೆ, ಇಂಗ್ಲಿಷ್ ಬರೀತಾರೆ, ಮಾತನಾಡ್ತಾರೆ. ಇದಲ್ಲದೆ 20 ಉರ್ದು ಪತ್ರಿಕೆಗಳು ದಿನನಿತ್ಯ ಶ್ರೀನಗರದಿಂದ ಪ್ರಕಟ ಆಗುತ್ತೆ. ಅಂತಹ ಬಹುತೇಕ ಪತ್ರಿಕೆಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತವೆ ಮತ್ತು ಪಾಕಿಸ್ತಾನದ ಪರವಾದ ಲೇಖನಗಳನ್ನ ಬರೀತವೆ, ಅಲ್ಲಿನ ಯುವಕರನ್ನ ಎತ್ತಿಕಟ್ಟುವಂತಹ ಕೆಲಸವನ್ನ ಮಾಡ್ತವೆ. ಆದರೆ ಉಗ್ರರು ಕಾಲಕ್ಕೆ ತಕ್ಕಂತೆ ಹೊಸ ವಿಧಾನವನ್ನ, ಹೊಸ ತಂತ್ರಜ್ಞಾನವನ್ನ ಬಳಸ್ಕೊಳ್ತಾ ಇದ್ದಾರಲ್ಲ, ಅದು ಅತ್ಯಂತ ಆತಂಕಕಾರಿಯಾದ ಬೆಳವಣಿಗೆ. ಅದಕ್ಕೆ ನಿರಂತರವಾಗಿ ಸೈನ್ಯ ಕೂಡ ಸಾಕಷ್ಟು ಟಕ್ಕರನ್ನ ಕೊಡ್ತಾ ಇದೆ, ಅದಕ್ಕೆ ತಂತ್ರಕ್ಕೆ ಪ್ರತಿತಂತ್ರವನ್ನ ಹುಡ್ತಾ ಇದೆ. ಸುಮ್ಮನೆ ಯೋಚನೆ ಮಾಡಿ, ಮೊದಲ ಬಾರಿಗೆ IED LTTE ಬಳಸುತ್ತೆ. ಒಂದು ಜರ್ರಿ ಕ್ಯಾನ್ ಅಲ್ಲಿ ಸ್ಫೋಟಕಗಳನ್ನ ತುಂಬಿಕೊಂಡು 100 ದೂರದಲ್ಲಿ ಕ್ಯಾನ್ ಗಳನ್ನ ಇಟ್ಟು ಅನಂತರ 100 ದೂರಕ್ಕೆ ವಾಪಸ್ ಬಂದು ಆ 2 ವೈರ್ಗಳನ್ನ ಕನೆಕ್ಟ್ ಮಾಡಿ ಬ್ಲಾಸ್ಟ್ ಮಾಡುತ್ತೆ. ಈ ಟೆಕ್ನಾಲಜಿ ಏನಿದೆ ಇದು ಜಾಫ್ನಾದಿಂದ ಜಮ್ಮು ಕಾಶ್ಮೀರಕ್ಕೆ ಬರುತ್ತೆ. ಆದ್ರೆ ಭಾರತೀಯ ಸೈನ್ಯ ತಕ್ಷಣ ಶಕ್ತಿಮಾನ್ ವೆಹಿಕಲ್ ಗಳನ್ನ ತಯಾರ್ ಮಾಡಿ ಅದನ್ನ ಬಿಡುತ್ತೆ. IED ಮತ್ತು ಮೈನ್ಸ್ ಗಳು, ಆಂಬುಷ್ ಗಳು, ಯಾವುದಕ್ಕೂ ಜಗದೇ ಇರುವಂತಹ ಶಕ್ತಿಮಾನ್ ವೆಹಿಕಲ್ ಗಳನ್ನ ಭಾರತೀಯ ಸೈನ್ಯ ತಯಾರ್ ಮಾಡಿಬಿಡುತ್ತೆ. ಆ ನಂತರ ಉಗ್ರರು ಮೋಟಾರ್ಗಳಲ್ಲಿ ಮತ್ತೆ ಮೋಟಾರ್ ವೆಹಿಕಲ್ ಗಳಲ್ಲಿ, ಕಾರ್ಗಳಲ್ಲಿ, ಲಂಚ್ ಬಾಕ್ಸ್ ಗಳಲ್ಲಿ IED ಇಟ್ಟು ಸ್ಫೋಟಗೊಳಿಸುವಂತಹ ಕೆಲಸ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಸೈನ್ಯ IED ನ್ಯೂಟ್ರಲೈಸರ್ಸ್ ಗಳನ್ನ ತರುತ್ತೆ. IIT ಮತ್ತು DRDO ಇದಕ್ಕೆ ಸಹಕಾರ ಕೊಡುತ್ತೆ. ಅವರು ಜೋಡಿಯಾಗಿ ಈ IED ನ್ಯೂಟ್ರಲೈಸರ್ಸ್ ಗಳನ್ನ ತಯಾರು ಮಾಡ್ತಾರೆ. ಮೊಬೈಲ್ ರಿಮೋಟ್ ನಿಂದ IED ಸ್ಫೋಟ ಮಾಡುವಂತಹ ಸಂಚಿನ ಶತ್ರುಗಳು ಶುರು ಮಾಡ್ತಾರೆ. ಅದಕ್ಕೆ ಭಾರತೀಯ ಸೈನ್ಯ ಮೊಬೈಲ್ ಜಾಮರ್ಗಳು ಮತ್ತು ಏರಿಯಾ ನ್ಯೂಟ್ರಲೈಸರ್ಸ್ ಗಳನ್ನ ಯೂಸ್ ಮಾಡ್ತಾ ಇರುತ್ತೆ. 2019 ಕಾರ್ನಲ್ಲಿ IED ಇಟ್ಟು ಪಿದಾಯಿನ್ ಅಟ್ಯಾಕ್ ಮಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ, ಅದು ಪುಲ್ವಾಮಾ ದಾಳಿ. ಇಟ್ ವಾಸ್ ಅ ಬಿಗ್ ಲಾಸ್ ಫಾರ್ ದ ಇಂಡಿಯನ್ ಆರ್ಮಿ. ಕೂಡಲೇ ಭಾರತೀಯ ಸೈನ್ಯ ಪಿದಾಯಿನ್ ಗಳ ವಿರುದ್ಧ ಹೋರಾಟಕ್ಕೆ ಇಳಿಯುತ್ತೆ. ಅಲ್ಲಿ ಕನ್ವಾಯ್ಗಳು ಹೋಗಬೇಕಾದ್ರೆ ರೆಡ್ ಕಾರಿಡಾರ್ ಅನ್ನ ನಿರ್ಮಾಣ ಮಾಡುತ್ತೆ, ಇಂಟೆಲಿಜೆನ್ಸ್ ನ ಇಡೀ ಕಣಿವೆಯಲ್ಲಿ ಟೈಟ್ ಮಾಡುತ್ತೆ. ಅದಾದ ನಂತರವೂ 2016 ಉರಿ ಗ್ಯಾರಿಸನ್ ಮೇಲೆ ಮತ್ತೆ ಪಿದಾಯಿನ್ ಅಟ್ಯಾಕ್ ಮಾಡುತ್ತೆ. ಇದಾದ ನಂತರ LOC ಇನ್ಫಿಲ್ಟ್ರೇಷನ್ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಇಂಡಿಯನ್ ಆರ್ಮಿ 15 ತಿಂಗಳಲ್ಲಿ 750 ಕಿಲೋಮೀಟರ್ ಉದ್ದದ ಫೆನ್ಸ್ ಅನ್ನ ಹಾಕುತ್ತೆ. ಆಂಟಿ ಇನ್ಫಿಲ್ಟ್ರೇಷನ್ ಅಬ್ಸ್ಟ್ರಕಲ್ ಸಿಸ್ಟಮ್ ಅನ್ನ ತಂದಿಡಲಾಗುತ್ತೆ. ಹಾಗಾಗಿನೇ ದ ಮ್ಯಾಥಮೆಟಿಕ್ಸ್ ಆಫ್ ಟೆರರಿಸಮ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಹಸ್ ಟೋಟಲಿ ಚೇಂಜ್ಡ್.
ಇನ್ಫಿಲ್ಟ್ರೇಷನ್ ಈಗ ಬಹುತೇಕ ನಿಂತೇ ಹೋಗಿದೆ. ಅನಂತರ ಈ ಉಗ್ರರು ಕಣಿವೆಯಲ್ಲಿ ಯುವಕರು, ಹೆಂಗಸರು ಮತ್ತು ಮಕ್ಕಳನ್ನ ಎತ್ತಿಕಟ್ಟಿ ದೊಡ್ಡ ಗಡಿಯಾಚೆಯಿಂದ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. CRPF ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ ಪೊಲೀಸರು ದೇ ಆರ್ ಹ್ಯಾಂಡ್ಲಿಂಗ್ ದಿಸ್ ವಿತ್ ಅನ್ ಐರನ್ ಹ್ಯಾಂಡ್. ಸೈನ್ಯ ಪ್ರತ್ಯೇಕವಾದಿಗಳ ಬೆನ್ನನ್ನ ಈಗಾಗಲೇ ಮುರಿದು ಹಾಕ್ಬಿಟ್ಟಿದೆ. ಟೆರರ್ ಫಂಡಿಂಗ್ಗೆ ದೊಡ್ಡ ಮಟ್ಟದ ಕಡಿವಾಣ ಬಿದ್ದಿದೆ. ಟೆರರ್ ನೆಟ್ವರ್ಕ್ಗಳೆಲ್ಲ ಇವತ್ತು ಧ್ವಂಸ ಆಗಿದೆ. ನೆಟ್ವರ್ಕ್ಗಳು, ಮೊಬೈಲ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಮೇಲೆ ಸಾಕಷ್ಟು ಕಂಟ್ರೋಲ್ ಅನ್ನ ಇವತ್ತು ತೆಗೆದುಕೊಂಡಿದೆ. Article 370 ಅಬ್ರೋಗೇಟ್ ಮಾಡಿದ್ದೀವಿ ನಾವು. ಇದೆಲ್ಲದರ ಪರಿಣಾಮವಾಗಿ ನಿಧಾನವಾಗಿ ಕಣಿವೆಯಲ್ಲಿ ಉಗ್ರರ ಉಪಟಳ ಕಡಿಮೆ ಆಗ್ತಾನೆ ಇದೆ. ಈಗ ಆಗೋಗಿದೆ, ಬಹುತೇಕ ಉಗ್ರಗಾಮಿ ಚಟುವಟಿಕೆಗಳು ಬಹುತೇಕ ನಿಂತಿದೆ. ಅಲ್ಲೊಂದು ಇಲ್ಲೊಂದು ಟಾರ್ಗೆಟೆಡ್ ಕಿಲ್ಲಿಂಗ್ಸ್ ಗಳಾಗ್ತಾ ಇದೆ. ಆದ್ರೆ ಇನ್ಫಿಲ್ಟ್ರೇಷನ್ ಬಹುತೇಕ ಜಮ್ಮು ಕಾಶ್ಮೀರದಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ಆದ್ರೆ ಹೇಗಾದ್ರೂ ಮಾಡಿ ಈ ಪ್ರಾಕ್ಸಿ ವಾರ್ನ ಚಾಲನಲ್ಲಿ ಇಡಬೇಕಲ್ಲ. ಹಾಗಾಗಿ ಈಗ ಉಗ್ರರು ಹುಡುಕಿರುವಂತ ಮತ್ತೊಂದು ಉಪಾಯ ಅಂತಂದ್ರೆ ಅದು ಡ್ರೋನ್ ಅಟ್ಯಾಕ್. ಅಂತ ಡ್ರೋನ್ ಅಟ್ಯಾಕ್ ಮಾಡ್ತಾರಲ್ಲ ಆ ಸ್ಪೆಷಲಿಸ್ಟ್ ಗಳನ್ನ ಇವ್ರು ಏನಂತ ಕರೀತಾರೆ ಗೊತ್ತಾ? ಡ್ರೋನ್ ಡಾಕ್ಟರ್ಸ್ ಅಂತ ಹೇಳಿ. ಆದ್ರೆ ಇಂಡಸ್ಟ್ರಿ, ಸೈಂಟಿಫಿಕ್ ಕಮ್ಯುನಿಟಿ ಮತ್ತೆ ವೆಂಡರ್ಸ್ ಗಳು ಮತ್ತೆ ಇಂಡಿಯನ್ ಆರ್ಮ್ ಫೋರ್ಸಸ್ ಎಲ್ಲ ಸೇರಿ ಡ್ರೋನ್ ಗಳನ್ನ ಹೊಡೆದಾಕುವಂತ ತಂತ್ರಜ್ಞಾನವನ್ನ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ. ಇದರ ಜೊತೆಗೆ ಭಾರತೀಯ ಸೈನ್ಯ ತೀರಾ ಇತ್ತೀಚೆಗೆ ಆ ಡ್ರೋನ್ ಗಳನ್ನ ಹೊಡೆದಾಕೋದಕ್ಕೆ ಬಳಸ್ತಾ ಇರುವಂತ ಮತ್ತೊಂದು ಅದ್ಭುತವಾದ ಯೋಜನೆ ಅಂತಂದ್ರೆ ಅದು ರಣಹದ್ದುಗಳನ್ನ ಬಳಸೋದಂತು. ಹದ್ದುಗಳನ್ನ ಪೊಳಗಿಸಿ ಗಡಿಯಾಚೆಯಿಂದ ಮಾದಕ ವಸ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊತ್ತು ತರುವಂತ ಡ್ರೋನ್ಗಳನ್ನ ಪತ್ತೆ ಹಚ್ಚೋದಕ್ಕೆ ಅವುಗಳನ್ನ ಬಿಡಲಾಗುತ್ತೆ. ಆ ಹದ್ದುಗಳು ಅತ್ಯಂತ ಎತ್ತರದಲ್ಲಿ ಸಾಗಿ ಡ್ರೋನ್ಗಳನ್ನ ಡಿಟೆಕ್ಟ್ ಮಾಡುತ್ತೆ ಮತ್ತು ಅದರ ಮೇಲೆ ಹೋರಾಟವನ್ನು ಮಾಡುತ್ತೆ. ಅದನ್ನ ಹೊಡೆದು ಉರುಳಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇದೆ. ತೀರಾ ಇತ್ತೀಚೆಗೆ ಭಾರತೀಯ ಸೇನೆಯಲ್ಲಿ ಅರ್ಜುನ ಅನ್ನೋ ಗಿಡುಗ ಹೇಗೆ ಶತ್ರುಗಳ ಡ್ರೋನ್ಗಳನ್ನ ಹೊಡೆದು ಹಾಕುತ್ತೆ ಅನ್ನೋದನ್ನ ಲೈವ್ ಒಂದು ಡೆಮೋ ಕೂಡ ಭಾರತೀಯ ಸೇನೆ ಇತ್ತೀಚೆಗೆ ಕೊಟ್ಟಿದೆ. ಒಟ್ಟಾರೆ ಭಾರತೀಯ ಸೈನ್ಯ ನಮ್ಮ ಶತ್ರುಗಳಿಗೆ ಟಿಟ್ ಫಾರ್ ಟ್ಯಾಟ್ ನ ಕೊಡ್ತಾನೆ ಇದೆ. ಹಾಗೆ ಕೊಡೋದ್ರಲ್ಲಿ ಭಾರತೀಯ ಸೈನ್ಯ ಯಾವಾಗ್ಲೂ ಮುಂದೆ ಇದ್ದೇ ಇದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ YouTube ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.